ವಿಚಾರದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮುಕ್ತವಾಗಿ ಹೇಳಿದ ವ್ಯಕ್ತಿಗಳ ಬಗ್ಗೆ ಕೂಡ, ಯಾಕೆಂದರೆ ನನಗೆ ಆ ಕ್ಷೇತ್ರದ ಗೊತ್ತಲ್ಲ. ವಿಶೇಷವಾಗಿ ಚಾಮರಾಜನಗರ ಕ್ಷೇತ್ರ ಹೇಳಿದ್ದೇನೆ ವ್ಯಕ್ತಿತ್ವ ಅಂತ ಪ್ರಸ್ತಾಪ ಮಾಡಿದ್ದೇನೆ. ಅವ್ರ ಗಮನಕ್ಕೆ ತಂದಿದ್ದೀನಿ. ಸರ್, ನಿಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ? ಯಾರಾದರೂ ಮಾಡ್ಬೇಡಿ ಅಂತ ಗೊತ್ತಿದ್ದಾರೆ. ಕುಟುಂಬದಿಂದ ಈಗ ಆಸ್ಪಿರೇಟ್ ಇದ್ದಾರೆ, ನಮ್ಮ ಡಾಕ್ಟರ್ ಮೂರನೇ ಇದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ. ಇವರು ಕುಟುಂಬದಿಂದ ಕುಟುಂಬದಿಂದ ಅಂತ ಎಲ್ಲ ನಡೆಯಾಗಿರ್ತಕ್ಕಂಥ ಕುಟುಂಬ ಮುಂದೆ ಬರ್ತದೆ. ಅವರು ಆಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ಒಬ್ಬರು ಆಕಾಂಕ್ಷಿ ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷೆಗಳಿದ್ರು. ಇವರು ಕೂಡ ಒಬ್ಬರಾಗಿ ಸರ್ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತಿದ್ರೆ ಈಗ ನಿಮ್ಮ ಅಳಿಯಂಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಿದ್ದೀರ? ಆ ಥರ ಏನು ನಾನು ಹೇಳುತ್ತೆ, ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರಾ ನೀವು ಅಲ್ಲಿನ ಮುಖಂಡರುಗಳು ಮತ್ತು ವಿಧಾನಸಭೆಗೆ ಸೋತಂಥವರು ಹಿರಿಯ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ, ಅದೆಲ್ಲರ ಜೊತೆಗೆ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅವರು. ಹಾಂ, ಮತ್ತು ನೀವು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ದೇಶ ಆಡ್ತಕ್ಕಂಥ ಪಾರ್ಟಿ. ಈಗ ಸಮೀಕ್ಷೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದ ಕೂಡ ಹೀಗೆ ಅಂತಕ್ಕಂಥ ಎಲ್ಲ ವರ್ತಿನೂ ಉಂಟುಕೊಂಡು ಕೇಂದ್ರ ಚುನಾವಣೆ ಇದೆ. ಕೇಂದ್ರ ಅಲ್ಲಿ ಹೋಗ್ತಾರೆ ರಾಜ್ಯದ ಅಧ್ಯಕ್ಷರು ಕೂಡ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಇದು ನೀವು ಇಲ್ಲಿ ಕೂತ್ಕೊಂಡು ಮುನ್ಸಿಪಾಲ್ಟಿ ಎಲೆಕ್ಷನ್ ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕೆ ಇದೆಲ್ಲ ಗಣನೆ ತಗೊಂಡು ಅವ್ರಿಗೆ ಮಾಡ್ತಕ್ಕಂಥದ್ದು. ಯಾರು ಹರ್ಷವರ್ಧನ್? ಅವರು ಆಕಾಂಕ್ಷಿಗಳಿದ್ದಾರೆ. ಸರಿ, ಏನ್ ಮಾಡ್ಬೇಕು ನಾನು? ಇಬ್ಬರಿದ್ದಾರೆ ನೀವು ಅದಕ್ಕೆ ಅಂದ್ರೆ ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅರ್ಷನ ಕೂಡ ಅರ್ಷನ್ ಇರ್ಲಿ ಬಿಡಿ, ಆಕಾಂಕ್ಷಿ ನಂದೇನು ತಕರಾರಿಲ್ಲ. ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ವಾತಾವರಣ ಇದೆಯಾ? ಅಲ್ಲ ಅಲ್ಲ, ಚುನಾವಣೆ ಬಗ್ಗೆ ಈಗಲೇ ಹೇಳ್ಬಿಡೋದ? ಅಲ್ಲ, ಒಂದು ಅಭಿಪ್ರಾಯ ಅಂತ ಒಂದು ಕೇಳಪ್ಪ. ಅಲ್ಲ ಸರ್, ಕೇಳ್ಬೇಕಿದ್ದಾರೆ ಅವ್ರ ಪ್ರಶ್ನೆ ಕೇಳಿದ ಮೇಲೆ ಇನ್ನೊಂದು ಹೇಳ್ಬಾರ್ದು. ನನಗೆ ವಿಶ್ವಾಸ ಇದೆ ಚುನಾವಣೆ ಗೆಲ್ಲಕ್ಕೇನೆ, ಎಲ್ರಿಗೂ ವಿಶ್ವಾಸ ಇರ್ತದೆ ಚುನಾವಣೆ ಸೋಲ್ಬೇಕು ಅಂತ ಹೋಯ್ತೀವ, ಗೆಲ್ಲಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಹೋಗೋದು. ವಾತಾವರಣ ಸರ್, ವಾತಾವರಣ ಈಗಲೇ ಗೊತ್ತಾಗುತ್ತೆ. ವಾತಾವರಣ ನಮ್ಮ ದೃಷ್ಟಿಯಿಂದ ನೀವು ನನ್ನಿಂದೇ ಕೇಳಿದ್ರೆ ನಮ್ಮ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತೀವಿ. ನೀವು ನಾಳೆ ಕಾಂಗ್ರೆಸ್ ಒಂದು ಸಿದ್ದರಾಮಯ್ಯ ಕೇಳಿದ್ರೆ ನಮಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಅಲ್ಲಿ ನೀವು ಕೇಳೋ ಪ್ರಶ್ನೆಗೆ ಗೆಲ್ಲಂತ ವಿಶ್ವಾಸನೂ ಇದೆ, ನಮ್ಗೆ ಗೆಲ್ಲಂತ ವಾತಾವರಣನೂ ಇದೆ, ನಮ್ಗೆ ಹೇಳೋದಿ ಸರ್. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.